ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿಯಲ್ಲಿ ಹರೀಶ್ ಕುಂಬಾರ್ ಇವರ ಸ್ಮರಣಾರ್ಥಕವಾಗಿ ದಿನಾಂಕ 28ರಂದು ಅಂತಾರಾಜ್ಯ ಮಟ್ಟದ ಚಾಂಪಿಯನ್ಸ್ ಕ್ರಿಕೆಟ್ ಸ್ಪರ್ಧೆ 3/3/2024ರವರೆಗೆ ನಡೆಯಲಿದೆ. ಹರೀಶ್ ಕುಂಬಾರ್ ಅವರ ಆಕ್ಸಿಡೆಂಟ್ ಮರಣದ ನಂತರ ಅವರ ನೆನಪಿನಲ್ಲಿ ಈ ಕ್ರಿಕೆಟ್ ಟೂರ್ನಮೆಂಟ್ ಸ್ಪರ್ಧೆಯನ್ನು ಮಾಡಲಾಗುತ್ತಿದೆ. ಆದ್ದರಿಂದ ಕ್ರಿಕೆಟ್ ಪ್ರೇಮಿಗಳಿಗೆ ಇದು ಸಿಹಿ ಸುದ್ದಿಯಾಗಿದ್ದು, ಡಾಕ್ಟರ್ ಎಂ ಬಿ ಕುಂಬಾರ್ ಹಾಗೂ ವಿನಾಯಕ ಕುಂಬಾರ್ ಇವರ ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಚಿಕ್ಕೋಡಿ ಮೊದಲ ರಸ್ತೆಯ ನಾಗರಮುನ್ನೋಳಿ ಪಕ್ಕದಲ್ಲಿ ನಡೆಸಲಾಗುತ್ತಿದೆ. ಬಹುಮಾನಗಳ ವಿತರಣೆ ಈ ಕೆಳಗಿನಂತಿದ್ದು, ಮೊದಲನೆಯ ಬಹುಮಾನವಾಗಿ 3 ಲಕ್ಷ ರೂಪಾಯಿ ನಗದು ಬಹುಮಾನ ಕೊಡಲಾಗುತ್ತಿದ್ದು ಮತ್ತು ಎರಡನೇ ಬಹುಮಾನವಾಗಿ 1,50,000 ರೂಪಾಯಿ ಮತ್ತು ಮೂರನೇ ಬಹುಮಾನಕ್ಕೆ 25,000 ರೂಪಾಯಿ ಮತ್ತು ಸ್ಪರ್ಧೆಗಳಿಗೆ ಬಂಗಾರದ ಉಂಗುರುಗಳನ್ನು ಸ್ಪರ್ಧಿಗಳಿಗೆ ಬಹುಮಾನ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಪ್ರೋತ್ಸಾಹಕರು ಪಾಂಡುರಂಗ ಕುಂಬಾರ್, ಆಸ್ಪತ್ರೆ ಸಿಬ್ಬಂದಿಗಳು, ವೈದ್ಯರು, ರಾಮಮಾನೆ ಮಾಜಿ ಪುರಸಭೆ ಅಧ್ಯಕ್ಷರು ಚಿಕ್ಕೋಡಿ, ಮಹಾವೀರ ಮೋಹಿತೆ ಚಿಕ್ಕೋಡಿ ಕಮಿಟಿ ಅಧ್ಯಕ್ಷರು ಬಸವಣ್ಣ ಕುಂಬಾರ್ ಮತ್ತು ಬೆಳಕೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿಶ್ವನಾಥ್ ಕಾಮಗೌಡ, ವಿವಿಧ ಉದ್ದೇಶಗಳ ಸಂಸ್ಥಾ ಅಧ್ಯಕ್ಷರು ಚಿಕ್ಕೋಡಿ ಮತ್ತು ಲಕ್ಷ್ಮಣ್ ಪೂಜಾರಿ ಉಮರಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸುನೀಲ್ ಎಸ್ ಅಮ್ಮನಗುಡಿ ಓಂಕಾರ ರಕ್ತ ತಪಾಸಣಾ ಕೇಂದ್ರ ನಾಗರಮುನ್ನೋಳಿ ಸೇರಿದಂತೆ ಇವರೆಲ್ಲರೂ ಕೂಡ ಈ ಕ್ರಿಕೆಟ್ ವಿಷಯದ ಕುರಿತು ನಾಗರಮುನ್ನೋಳಿಯಲ್ಲಿ ಬಸವರಾಜ ಮನಗುಳಿ ಅವರು ಮಾತನಾಡಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮದ ಬಂಧು ಬಾಂಧವರು ಕೂಡ ಈ ವೇಳೆ ಹಾಜರಿದ್ದರು. ಅದೇ ರೀತಿಯಾಗಿ ಮ್ಯಾನ್ ಆಫ್ ದ ಲಾಸ್ಟ್ ಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಶಿವಾನಂದ ಮರೇ ಅವರ ಒಂದು ಅರ್ಧಪಲ್ಲಿ ಬಂಗಾರನ, ಅದೇ ರೀತಿಯಾಗಿ ಬೆಸ್ಟ್ ಬ್ಯಾಟ್ಸ್ಮನ್ ಒಂದು ಬಂಗಾರದ ಉಂಗುರ ಐತ್ರಿ, ಅದೇ ರೀತಿಯಾಗಿ ಬೆಸ್ಟ್ ಬಾಲರ್ ಬಂಗಾರದ ಉಂಗುರ ಐತ್ರಿ, ಅದೇ ರೀತಿಯಾಗಿ ಗ್ರೌಂಡಿನ ದೇಣಿಗೆಯನ್ನ ಸಬ್ಬೀರ್ ಗೌಂಡಿ ಅವ್ರ ಸಹೋದರ ಎಲ್ಲಾರು ಸೇರ್ಕೊಂಡ ಎಲ್ಲರೂ ಕೂಡಿ ಗ್ರೌಂಡ್ ಅನ್ನು ಮೈದಾನವನ್ನು ದೇಣಿಗೆಯಾಗಿ ನೀಡಿದ್ದಾರ್ರಿ, ಯಾವುದೇ ಇದಲ್ದಾರಿ. ಮತ್ತು ಪ್ರತಿಯೊಂದು ಮ್ಯಾನ್ ಆಫ್ ದ ಮ್ಯಾಚ್ಗೆ ರೀ ಟಿ ಶರ್ಟನ್ನು ಅನಿಲ್ ಕರೋಶಿ ಹಾಗೂ ಚಂದ್ರಬಸು ಮನಗುಳಿ ಅವ್ರು ನೀಡ್ತಾ ಇದ್ದಾರೆ ರೀ. ಮತ್ತು ಅದೇ ರೀತಿಯಾಗಿ ರೀ ಪ್ರತಿಯೊಂದು ಮ್ಯಾನ್ ಆಫ್ ದ ಮ್ಯಾಚ್ಗೆ ಉದ್ದೇಶ ಇಷ್ಟೇ ರೀ, ಹರೀಶ್ ಕುಂಬಾರ್ ಅವರ ಬೈಕ್ ಆಕ್ಸಿಡೆಂಟ್ ಆಗಿ ತೀರಿ ಹೋಗ್ತಾರೆ ರೀ, ಅವ್ರ ಅಂದ್ರೆ ಸಾಮಾನ್ಯ ಜನರಿಗೆ ಅವೇರ್ನೆಸ್ ಅಂದ್ರೆ ಗಾಡಿ ಹೊಡಿಬೇಕಾತಂದ್ರೆ ಬೈಕ್ ರೈಡಿಂಗ್ ಮಾಡಿದ್ಮ್ಯಾಗ ಹೆಲ್ಮೆಟ್ ಧರಿಸಿ ಬೈಕ್ ರೈಡಿಂಗ್ ಮಾಡಬೇಕು ಅನ್ನೋದೊಂದು ಉದ್ದೇಶದಿಂದ ಕಾನ್ಸೆಪ್ಟ್ ಇಟ್ಕೊಂಡು ಜನಕ್ಕೆ ಸಾಮಾನ್ಯ ಏನು ಬೈಕ್ ರೈಡಿಂಗ್ ಮಾಡ್ತಾರೋ ಅವ್ರಿಗೆ ಅವೇರ್ನೆಸ್ ಮೂಡಿಸೋ ಸಂಬಂಧ ಈ ಟೂರ್ನಮೆಂಟ್ ಅನ್ನು ಇಡಲಾಗಿದ್ದು, ಎಲ್ಲರಿಗೂ ಪ್ರತಿಯೊಂದು ಮ್ಯಾನ್ ಆಫ್ ದ ಮ್ಯಾಚ್ಗೆ ಹೆಲ್ಮೆಟ್ ಇಡಲಾಗಿದ್ದು, ಅದೇ ರೀತಿ ಪ್ರೇಕ್ಷಕರು ಬಂದಂಥವ್ರು ಬಾಂಡ್ರಿ ಹೊರಗಿನ ಕ್ಯಾಚ್ ಅನ್ನು ಯಾರು ಹಿಡ್ತಾರೋ ಅವ್ರಿಗೂ ಕೂಡ ಒಂದು ಹೆಲ್ಮೆಟ್ ಅನ್ನು ಕೊಡಲಾಗುವುದು. ಅದೇ ರೀತಿಯಾಗಿ ಈ ಟೂರ್ನಮೆಂಟ್ ಯಾರು ಪ್ರೇಕ್ಷಕರು ಬರ್ತಾರೋ ಮತ್ತು ಅವರಿಗೂ ಹಾಗೂ ಟೂರ್ನಮೆಂಟ್ ಯಾರು ಆಟಗಾರರು ಇರ್ತಾರೋ ಅವ್ರಿಗೂ ಕೂಡ ಅನ್ನದಾನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಮತ್ತು ಈ ಒಂದು ಟೂರ್ನಮೆಂಟ್ ಅಲ್ಲಿ ಪಂದ್ಯಾವಳಿಯಲ್ಲಿ ನಮಗೆ ಅಂದ್ರೆ ಇವತ್ತು ನಾವು ಲೆದರ್ ಬಾಲ್ನ ಮ್ಯಾಚ್ ಏನು ಒಂದು ಮಂದಿ ಜನ ಪ್ರೇಕ್ಷಕನ ಅಂದ್ರೆ ಮಹತ್ವ ಪಡೆದಿಲ್ಲ, ಅದೇ ರೀತಿಯಾಗಿ ಟೆನಿಸ್ ಬಾಲ್ ಕೂಡ ಅತ್ಯಂತ ಅಂದ್ರೆ ಇಲ್ಲಿ ಕ್ರೀಡಾಪಟುಗಳು ಬಹಳಷ್ಟು ಜಾಸ್ತಿ ಇದ್ದಾರೆ, ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹ. ಈಗ ಬೆಳಗಾವಿಯಲ್ಲಿ 5 ಲಕ್ಷ ರೂಪಾಯಿ ಟ್ರೋಫಿ ಬಿಟ್ಟರೆ ಇವತ್ತಿನ ದಿವಸ 3 ಲಕ್ಷ ರೂಪಾಯಿ ಟ್ರೋಫಿ, ಇದೇ ಅತ್ಯಂತ ದೊಡ್ಡ ಟೂರ್ನಮೆಂಟ್ ಅಂತ ನಾವು ಅಂದ್ರೆ ಈ ಚಿಕ್ಕೋಡಿ ತಾಲೂಕದಾಗಲಿ ನಾವು ಆಸ್ಪಾಸ್ ನಾವು ಇಲ್ಲಿ ಎಲ್ಲ ನೋಡಿದಾಗ ಇತ್ತು ದೊಡ್ಡ ಟೂರ್ನಮೆಂಟ್ ಯಾರು ಇಟ್ಟಿರ್ಕಿಲ್ಲ. ನಾವು ಒಂದು ಏನ ಈ ಕ್ರೀಡಾ ಪ್ರತಿಭೆಗಳನ್ನು ಕೂಡ ಇಲ್ಲಿ ಟೆನಿಸ್ ಬಾಲಿನ ಕ್ರೀಡಾಪಟುಗಳನ್ನು ಕೂಡ ಇಲ್ಲಿ ಗುರುತಿಸ್ಬೇಕ, ಯಾರ ಇತರ ಗುರುತಿಸ್ಕೊಂಡ್ರು ಅಂದ್ರೆ ಇವತ್ತು ಮುಂಬೈ ಇರ್ಬೋದು, ಪುಣೆ ಇರ್ಬೋದು, ಹಾಗೆ ಮತ್ತು ವಿಜಾಪುರ ಇರ್ಬೋದು ರೀ, ಚಿಕ್ಕೋಡಿ, ಬೆಳಗಾವಿ ರೀ, ಮುಂದೆ ಹಾವೇರಿ ರೀ, ಹುಬ್ಳಿ, ಧಾರವಾಡ ರೀ, ಗೋವಾ ರೀ, ಎಲ್ಲ ಟೀಮ್ ಈಗಾಗಲೇ ನೋಂದಣಿ ಬರೆಸಿದಾರ್ರಿ ಅವ್ರ ಹೆಸರೆಲ್ಲ. ಅಂದ್ರೆ ಅತಿ ಇತರಲ್ಲಿ ಟೆನಿಸ್ ಬಾಲ್ನಲ್ಲಿ ಅತ್ಯಂತ ಹೆಸರು ಮಾಡಿದವರು ಕೂಡ ಈ ಟೂರ್ನಮೆಂಟ್ ಅಲ್ಲಿ ಆಡಕ್ ಬರ್ತಾ ಇದಾರ್ರಿ. ಅದೊಂದು ಸಾಮಾನ್ಯ ಜನರಿಗೆ ಇಲ್ಲ ಅವ್ರಿಗೆಲ್ಲ ನೋಡಕ್ ಅವ್ರೆಲ್ಲ ಆಟಗಾರರು ಇಲ್ಲಿ ಬಂದು ಆಡೋದ್ರಿಂದ ಇಲ್ಲಿ ಜನ ಪ್ರೇಕ್ಷಕರಿಗೂ ಕೂಡ ಅದೊಂದು ಮನರಂಜನೀಯವಾಗಿ ಎಲ್ಲರಿಗೂ ನೋಡಕ್ ಸಿಗ್ತೈತೆ ಅಂತ ಒಂದು ಉದ್ದೇಶ ರೀ. ಅದೇ ರೀತಿಯಾಗಿ ಇದು ಉದ್ದೇಶ ಆಯ್ತು. ಅಥವಾ ಜೊತೆ ಜೊತೆಗೆ ಸಾಮಾನ್ಯ ಈ ಪ್ರಯಾಣಿಕರು ಇರ್ತಾರೆ ಅವರಿಗೂ ಕೂಡ ಈ ಪ್ರತಿಯೊಬ್ಬ ಬೈಕ್ ರೈಡಿಂಗ್ ಮಾಡೋದ್ಮ್ಯಾಗ ಹೆಲ್ಮೆಟ್ ಧರಿಸಿ ಬೈಕ್ ರೈಡ್ ಮಾಡ್ರಿ, ತಮ್ಮ ಪ್ರಾಣವನ್ನು ಕಾಪಾಡ್ಕೊಳ್ರಿ ಅನ್ನೋ ಒಂದು ಜಾಗೃತಿಗೋಸ್ಕರ ಈ ಟೂರ್ನಮೆಂಟ್ ಅನ್ನ ಆಯೋಜಿಸಲಾಗಿದ್ದು, ಅದಕ್ಕೆ ಈ ಟೂರ್ನಮೆಂಟ್ ಇನ್ನೂ ಯಾರಿಗೆ ಕೆಲವೊಂದು ಮಂದಿಗೆ ನಾವು ತಿಳಿಸಿದೆವು
ಯಾವ್ದೋ ಮುಖಾಂತರ ಸಾಮಾಜಿಕ ಜಾಲತಾಣ ಇರ್ಬೋದು, ಯಾವ್ದೋ ಮುಖಾಂತರ ಸ್ವಲ್ಪ ಸ್ವಲ್ಪ ಇನ್ನೂ ಯಾರಿಗೆ ಅದ ಈ ತರ ಮಾಹಿತಿ ಯಾರಿಗೆ ಇಲ್ಲ ಅವ್ರಿಗೂ ಕೂಡ ಈ ಮಾಧ್ಯಮದ ಮುಖಾಂತರ ಮಾಹಿತಿ ತಿಳಿದು ಆಡಕ್ ಬಂದ್ರೂ ನಾವು ಪ್ರತಿಯೊಬ್ಬರಿಗೂ ತಾಲೂಕಾ ಮಟ್ಟದಾಗ ಮತ್ತೊಂದು ಈ ಟೂರ್ನಮೆಂಟ್ನ ಒಂದು ಏನು ನಿಯಮಾವಳಿಗಳಂದ್ರೆ ರೀ, ಒಂದು ತಾಲೂಕಿನ ಟೀಮಲ್ಲಿ ಮೂರು ಜನ ಹಾಕೊಂಡು ಅಂದ್ರೆ ಒಂದು ತಾಲೂಕಿನವರು ಒಂಬತ್ತು ಜನ ರೀ, ಎಂಟು ಜನ ರೀ, ಮುಂದೆ ಐಕಾಂಡ್ ಪ್ಲೇಯರ್ ಅಂತೇಳಿ ಮೂರು ಜನ ಆಯ್ಕೆ, ಅವ್ರು ಬೇರೆ ಎಲ್ಲೇ ಇದ್ರು ಈ ಆಟದಲ್ಲಿ ಪ್ರಭುತ್ವವನ್ನು ಪಡೆದವ್ರು ಯಾರನ್ನ ಕರೆಸ್ಕಿಸಿದ್ರು ಮೂರು ಜನರನ್ನು ಮಾತ್ರ ಆಡಿಸ್ಬೋದು ರೀ, ಇಲ್ದಿದ್ರೆ ಒಂದೇ ತಾಲೂಕಿನಿಂದ ಎಂಟು ಜನ ರೀ, ಇನ್ನು ಬೇರೆ ಕಡೆ ಎಲ್ಲೇ ಇದ್ರು ಅವ್ರು ಮೂರು ಜನರನ್ನು ಕರೆಸಿ ಆಡಿಸ್ಬೋದು ಅಂತ ಇದು ನಮ್ಮ ನಿಯಮ ಐತಿ ರೀ. ಅದಕ್ಕೆ ನಮಗೆ ಟೀಮ್ ಮೂವತ್ತೆಂಟು ಟೀಮ್ ಈಗಾಗಲೇ ನೋಂದಣಿ ಮಾಡಿದಾರೆ ರೀ, ಅವ್ರು ಬರ್ತೇವೆ ಅಂತೇಳಿ ಅವರು ಹೆಸರು ಬರೆಸಿ ನೋಂದಣಿ ಮಾಡಿಸಿದಾರೆ ರೀ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಟೀಮ್ ಬಂದ್ರೂ ನಾವು ಅವ್ರಿಗೆ ಅವಕಾಶ ಕೊಟ್ಟು ಹೆಚ್ಚಾನ್ ಹೆಚ್ಚು ಲೋಕಲ್ ದೊಡ್ಡ ಅಂದ್ರೆ ಈ ಕ್ರಿಕೆಟದಲ್ಲಿ ನುರಿತ ಪಟುಗಳು ಯಾರು ಇರ್ತಾರೋ ದೊಡ್ಡ ಹೆಸರು ಮಾಡಿದಂಥ ಆಟಗಾರನ ಇಲ್ಲಿ ತಂದು ಆಡಿಸೋ ವಿಚಾರ ಐತಿ ರೀ. ಮತ್ತು ಇಪ್ಪತ್ತೆಂಟನೇ ತಾರೀಕು ಸ್ಟಾರ್ಟ್ ಮಾಡ್ತೇವೆ ರೀ, ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಒಂದು ಎರಡು ಇವ ಡೇ ನಡೀತಾವ್ರಿ ಪಂದ್ಯಾವಳಿ. ಅದೇ ರೀತಿಯಾಗಿ ಫೈನಲ್ ಪಂದ್ಯವನ್ನ ನಾವು ಮೂರನೇ ತಾರೀಕು ಇಟ್ಕೊಂಡೇವ್ ರೀ, ಮೂರನೇ ತಾರೀಕು ನಾವು ಡೇ ನೈಟ್ ಐತಿ ರೀ, ಅದು ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಏರ್ಪಡಿಸಿದೇವ್ ರೀ. ಅದು ಕೂಡ ಈ ಜನರಿಗೆ ಇಲ್ಲಿ ಈ ಭಾಗದಾಗ ಡೇ ನೈಟ್ ಪಂದ್ಯಗಳನ್ನು ಯಾರು ನಡೆಸಿಲ್ರಿ, ಅದಕ್ಕಾಗಿ ಇದು ಒಂದು ನಮ್ಮ ಜನರಿಗೆ ಅದನ್ನು ಒಂದು ಒಂದು ಅಂದ್ರೆ ಉದ್ದೇಶ ಇಷ್ಟೇ ರೀ. ಹೆಂಗೆ ಅಂದ್ರೆ ಸಿಟಿ ಲೆವೆಲ್ದಾಗ ಅದು ಭಾಳಷ್ಟು ನಡೀತಾವ್ರಿ ಹೊಂಡ್ಲು ಬೆಳಕಿನ, ಈ ಹಳ್ಳಿ ಲೆವೆಲ್ದಾಗ ಇದು ದೊಡ್ಡ ಟೂರ್ನಮೆಂಟ್ಗೆ ಇಸ್ಕೊಂಡ ನಮಗೇನ ಹಳ್ಳಿ ಜನರಿಗೂ ಕೂಡ ಈ ಕ್ರಿಕೆಟ್ ಒಂದು ಆಸಕ್ತಿ ಜನರಲ್ಲಿ ಮೂಡಿಸಿ ಒಂದು ಸದೃಢ ಆರೋಗ್ಯವನ್ನು ಕಾಯ್ದುಕೊಳ್ಳಿ ಅನ್ನೋ ವಿಚಾರ ಇಟ್ಕೊಂಡು ಕಿಶಂದು ಈ ಟೂರ್ನಮೆಂಟನ್ನು ಆಯೋಜಿಸಿದವ್ರಿ. ಪಂದ್ಯಾವಳಿ ಸತತ ಐದು ದಿವಸಗಳ ನಡೆದ್ರೆ ಐದು ದಿವಸ ಯೂಟ್ಯೂಬ್ ಲೈವ್ ಇರ್ತೈತಿ, ಯಾರ ಎಲ್ಲ ಕೂತು ತಮ್ಮ ಮೊಬೈಲ್ದಾಗ ಈ ಮ್ಯಾಚ್ ಅನ್ನು ವೀಕ್ಷಣೆ ಮಾಡ್ಬೋದು ರೀ. ಯೂಟ್ಯೂಬು ಫೇಸ್ಬುಕ್ಕು ಮುಂದೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಈ ಲಿಂಕ್ ಇರ್ತೈತಿ, ಆ ಲಿಂಕ್ ಕೊಟ್ಟರೆ ತಾವು ಯಾವುದೋ ಯೂಟ್ಯೂಬ್ನಲ್ಲಿ ನೋಡ್ಬೋದು, ಫೇಸ್ಬುಕ್ಕಲ್ಲಿ ಲಿಂಕ್ ಹೋದ್ರೆ ಎಲ್ಲ ತಮ್ಮ ಮೊಬೈಲಲ್ಲಿ ಈ ಮ್ಯಾಚನ್ನು ನೋಡ್ಬೋದು ರೀ ಎಲ್ಲರೂ. ನಾನು ಬಸವರಾಜ್ ಮುಂಡಗೋಡು. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.